ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. KCET KA ಕಡೆಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಹೈಕೋರ್ಟ್ ವಿಚಾರಣೆ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತಾಗ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ನಾಳೆ ಬಂದುಬಿಟ್ಟು ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. 2022ನೇ ಸಾಲಿನ ಸಿ ಇ ಟಿ ರ್ಯಾಂಕ್ ಪ್ರಕಟಿಸಲು 2021ನೇ ಸಾಲಿನ ದ್ವಿತೀಯ ಪಿ ಯು ಸಿ ರಿಪೀಟರ್ಸ್ ವಿದ್ಯಾರ್ಥಿಗಳ ಅಂಕಗಳನ್ನು ಪರಿಗಣಿಸಬೇಕೆಂದು ಏಕಸದಸ್ಯ ಪೀಠ ಆದೇಶ ಕೂಡ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿರುತ್ತೆ. ಇದನ್ನು ನಿರ್ಧಾರವನ್ನು ಸರ್ಕಾರ ಮೇಲ್ಮನವಿಗೆ ಕೂಡ ಸಲ್ಲಿಸಿತ್ತು. ಆ ವಿಚಾರಣೆ 19 ಸೆಪ್ಟೆಂಬರ್ ಕೂಡ ನಡೆಯುತ್ತದೆ. ಅಲ್ಲಿ ಮೇಲ್ಮನವಿಯು ಹಂಗಾಮಿ ಮುಖ್ಯ ನ್ಯಾಯಾಧೀಶ ಅಲೋಕ್ ಆರಾಧೆ ಹಾಗೂ ನ್ಯಾಯಾಧೀಶ ವಿಶ್ವಜಿತ್ ಶೆಟ್ಟಿ ಅವರ ವಿಭಾಗೀಯ ನ್ಯಾಯಪೀಠದ ಮುಂದೆ ಇತ್ತೀಚಿನ ವಿಚಾರಣೆ ಕೂಡ ಬಂದಿತ್ತು. ಮೇಲ್ಮನವಿಗೆ ಸಂಬಂಧಿಸಿದಂತೆ ಕೆಲವು ಕೋರ್ಟ್ ಕಚೇರಿ ಆಕ್ಷೇಪಣೆಗಳಿದ್ದು ಅದನ್ನು ಸರಿಪಡಿಸುವಂತೆ ಸೂಚಿಸಿ ನ್ಯಾಯಪೀಠ ವಿಚಾರಣೆಯನ್ನು ಕೂಡ 19 ಸೆಪ್ಟೆಂಬರ್ ಕೂಡ ಮುಂದೂಡಿಕೆ ಮಾಡಿತ್ತು. 2020-21ನೇ ಸಾಲಿನ ಪಿ ಯು ಅಂಕಗಳನ್ನು 2022ನೇ ಸಾಲಿನ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪರಿಗಣಿಸಲಾಗುವುದು ಎಂದು ತಿಳಿಸಿದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಜೂನ್ 30ರಂದು ಹೊರಡಿಸಿದ ಟಿಪ್ಪಣಿ ಪ್ರಶ್ನಿಸಿ 40-40ಕ್ಕೂ ಅಧಿಕ ಸಿ ಇ ಟಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ತಕರಾರು ಅರ್ಜಿ ಕೂಡ ಸಲ್ಲಿಸಿದರು. ಈ ಅರ್ಜಿಗಳನ್ನು 3ರಂದು ಮಾನ್ಯ ಮಾಡಿದ್ದ ಏಕಸದಸ್ಯ ನ್ಯಾಯಪೀಠ ಕೆ ಎ ಹೊರಡುಪಡಿಸಿದ ಟಿಪ್ಪಣಿ ರದ್ದುಪಡಿಸಿದ್ದಲ್ಲದೆ ಸಿ ಇ ಟಿ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಪಿ ಯು ಸಿ ಹಾಗೂ ಸಿ ಇ ಟಿ ತಲಾ 50% ಪರಿಗಣಿಸಿ ಹೊಸದಾಗಿ ರ್ಯಾಂಕ್ ಪಟ್ಟಿ ಪ್ರಕಟಿಸುವಂತೆ ಪ್ರಾಧಿಕಾರ ನೀಡಿತ್ತು. ಈ ತೀರ್ಪು ರದ್ದುಪಡಿಸುವಂತೆ ಕೋರಿ ಸರ್ಕಾರ ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದೆ. ನಿಮಗೆ ಗೊತ್ತಿರೋಗಿ ಆಲ್ರೆಡಿ ಕೋರ್ಟ್ ಆದೇಶ ಮಾಡಿತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕೂಡ 50-50 ಮಾಡ್ಕೊಳ್ಳಿ ಅಂತ. ಬಟ್ ಈಗ ಅದನ್ನು ಪ್ರಶ್ನಿಸಿ ಈಗ ಮೇಲ್ಮನವಿ ಕೂಡ ಹೋಗಿದ್ದಾರೆ. ಅದರ ತೀರ್ಪು ಬಂದುಬಿಟ್ಟು ಅಂದರೆ ನಾಳೆ 19 ಸೆಪ್ಟೆಂಬರ್ ಒಂದು ತೀರ್ಪು ಬರುವ ಸಾಧ್ಯತೆ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಇದೇ ರೀತಿ ಅಪ್ಡೇಟ್ಸ್ ಕೂಡ ಬಂದರೆ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ವಿಡಿಯೋ.